ಮೂರು ಚೀಲದೊಳಗಿನ ಅಲಸಂದೆ ಕಾಳು ಅಲಸಂದೆ ಕಾಳುಗಳನ್ನು ಮೂರು ಚೀಲದಲ್ಲಿ ಸಂಗ್ರಹಿಸಿದರೆ ಹುಳಗಳಿಂದ ಹಾಳಾಗದಂತೆ ರಕ್ಷಿಸಬಹುದು ತೂತುಗಳಿಲ್ಲದ ಪ್ಲಾಸ್ಟಿಕ್ ಚೀಲಗಳನ್ನು ಮತ್ತು ಹರಿಯದೇ ಇರುವ ಗೋಣಿ ಚೀಲವನ್ನು ಬಳಸಬೇಕು ಪ್ಲಾಸ್ಟಿಕ್ ಚೀಲಗಳನ್ನು ಒಂದರೊಳಗೆ ಒಂದನ್ನು ಹಾಕಿ ನಂತರ ಎರಡರನ್ನು ಗೋಣಿ ಚೀಲದಲ್ಲಿ ಹಾಕಬೇಕು ಶುದ್ಧವಾದ ಮತ್ತು ಹುಳದಿಂದ ಹಾಳಾಗದ ಅಲಸಂದೆ ಕಾಳುಗಳನ್ನು ಚೀಲಗಳಲ್ಲಿ ಹಾಕಬೇಕು ಪೂರ್ತಿಯಾಗಿ ತುಂಬದೆ ಚೀಲವನ್ನು ಕಟ್ಟುವುದಕ್ಕೆ ತುದಿಯಲ್ಲಿ ಜಾಗ ಬಿಡಬೇಕು ಕಾಳು ತುಂಬಿರುವ ಚೀಲವನ್ನು ಬಿಗಿಯಾಗಿ ದಾರದಿಂದ ಕಟ್ಟಬೇಕು ಎರಡನೇ ಚೀಲ ಮತ್ತು ಗೋಣಿ ಚೀಲವನ್ನು ಅದೇ ರೀತಿ ಕಟ್ಟಬೇಕು ಚೀಲಗಳನ್ನು ಕಟ್ಟೆಯ ಮೇಲೆ ಅಥವಾ ಅಟ್ಟದ ಮೇಲೆ ಇಡಬಹುದು ಕಾಳುಗಳನ್ನು ಆರು ತಿಂಗಳವರೆಗೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇಲ್ಲದೆ ಇಡಬಹುದು ಮೂರು ಚೀಲದಲ್ಲಿ ಶೇಖರಿಸಿದ ಅಲಸಂದೆ ಕಾಳು ಮತ್ತು ಬರೀ ಗೋಣಿ ಚೀಲದಲ್ಲಿ ಶೇಖರಿಸಿದ ಕಾಳನ್ನು ಆರು ತಿಂಗಳವರೆಗೆ ಇಟ್ಟು ನೋಡಿದೆವು ಆರು ತಿಂಗಳ ನಂತರ ಮೂರು ಚೀಲದೊಳಗಿನ ಅಲಸಂದೆ ಕಾಳು ಶುದ್ಧವಾಗಿಯೂ ಮತ್ತು ಹುಳದಿಂದ ಹಾಳಾಗಿರಲಿಲ್ಲ ಆದರೆ ಬರೀ ಗೋಣಿ ಚೀಲದಲ್ಲಿ ಇದ್ದ ಅಲಸಂದೆ ಕಾಳು ಹುಳದಿಂದ ಹಾಳಾಗಿತ್ತು ಈ ವಿಧಾನದಿಂದ ಅಲಸಂದೆ ಕಾಳುಗಳನ್ನು ಬಹಳ ದಿನಗಳವರೆಗೂ ರಕ್ಷಿಸಿ ಇಡಬಹುದು ಹಾಗೂ ಬೆಲೆ ಜಾಸ್ತಿಯಾದ ನಂತರ ಮಾರಬಹುದು ಮತ್ತು ಕೀಟನಾಶಕ ಉಪಯೋಗವನ್ನು ಕಡಿಮೆ ಮಾಡಬಹುದು